ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಎಂ ಟಿ ಬಿ ನಾಗರಾಜ್ ಮತ್ತು ಶಾಸಕ ಶರತ್ ಬಚ್ಚೇಗೌಡ ನಡುವಿನ ತಿಕ್ಕಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಅದರಂತೆ ಇವತ್ತು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮತ್ತೊಂದು ಕಡೆಯಾಗಿ ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳನ್ನು ತಡೆ ಹಿಡಿಯುವಂಥ ನಿಟ್ಟಲ್ಲಿ ಸರ್ಕಾರ ಆದೇಶವನ್ನು ಹೊಡೆಸಿರೋದನ್ನು ಖಂಡಿಸಿ ಇವತ್ತು ವಿಧಾನಸೌಧದ ಆವರಣದಲ್ಲಿರ್ತಕ್ಕಂಥ ಗಾಂಧಿ ಬಿ ಗಾಂಧಿ ಪ್ರತಿಮೆ ಎದುರು ಶಾಸಕ ಶರತ್ ಬಚ್ಚೇಗೌಡರು ಅವರಾತ್ರಿ ರಾತ್ರಿ ಧರಣೆಗೆ ಮುಂದಾಗಿದ್ದಾರೆ ಬನ್ನಿ ಈ ಸಂಬಂಧವಾಗಿ ಶರದ್ ಬಚ್ಚೇಗೌಡ್ರನ್ನ ಮಾತನಾಡ್ತಾನ ಸರ್ ಇವತ್ತಿನ ನಿಮ್ಮ ಹೋರಾಟ ಸರ್ಕಾರದ ವಿರುದ್ಧನಾ ಅಥವಾ ಸಚಿವ ಎಂ ಟಿ ಬಿ ನಾಗರಾಜ್ ವಿರುದ್ಧನ ಸರ್ ಇವತ್ತು ಸಚಿವ ಎಮ್ ಟಿ ಬಿ ನಾಗರಾಜ್ ಅವರು ಸರ್ಕಾರದ ಒಂದು ಭಾಗವಾಗಿದ್ದಾರೆ ಇವತ್ತು ನನ್ನ ಹೋರಾಟ ಸರ್ಕಾರದ ವಿರುದ್ಧವಾಗಿ ಮತ್ತು ಸರ್ಕಾರದ ಒಂದು ಭಾಗವಾದಂಥ ಎಮ್ ಟಿ ಬಿ ನಾಗರಾಜ್ ಅವರು ಇಬ್ಬರ ವಿರುದ್ಧವಾಗಿ ಕೂಡ ನನ್ನ ಹೋರಾಟ ಇವತ್ತು ನಡೀತಾ ಇರ್ತಕ್ಕಂಥದ್ದು ಇವತ್ತು ತಾವು ಹೇಳಿದಂಗೆ ಇದು ಅನುದಾನದ ತಾರತಮ್ಯ ಅಲ್ಲ ಅನುದಾನದ ತಾರತಮ್ಯ ಆದರೆ ಅದನ್ನು ನಾವೆಲ್ಲರೂ ಕೂಡ ಸಹಿಸಿಕೊಳ್ತೀವಿ ನಮಗೂ ಕೂಡ ಪ್ರಾಕ್ಟಿಕ್ಯಾಲಿಟಿ ಅರ್ಥ ಆಗುತ್ತೆ ಆಡಳಿತ ಪಕ್ಷಕ್ಕೆ ಬೇರೆ ರೀತಿಯಾದಂಥ ಅನುದಾನಗಳು ಬರುತ್ತೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರಿಗೆ ಬೇರೆ ರೀತಿಯಾದಂಥ ಅನುದಾನಗಳು ಬರುತ್ತೆ ಆದರೆ ಬಂದ ಅನುದಾನದಲ್ಲಿ ನೀವು ಅಭಿವೃದ್ಧಿಗೆ ನೀವು ಅಡಚಣೆ ಮಾಡ್ತಿರಲ್ಲ ಅದರ ವಿರುದ್ಧವಾಗಿ ನಾನು ಹೋರಾಟ ಇರೋದು ನನಗೆ ಐದು ಕೋಟಿ ಕೊಡಿ ಒಂದು ಕೋಟಿ ಕೊಡಿ ಐವತ್ತು ಲಕ್ಷ ಕೊಡಿ ಅದನ್ನು ನಾನು ತೊಗೊಂಡೋಗಿ ನನಗೆ ಮತದಾರ ಮುಂದೆ ಮಾಡೋಕ್ಕೆ ಅವಕಾಶ ಕೊಡಿ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ ಮಾತಾಡ್ತೀನಿ ನೀವು ನನಗೆ ಕೊಟ್ಟು ಪೂರ್ತಿ ನಿಮಗೆ ತಟ್ಟೆಯಲ್ಲಿ ಅನ್ನ ಉಪ್ಪು ಉಪ್ಪಿನಕಾಯಿ ಅನ್ನ ರ ಸಾರು ಎಲ್ಲ ಬಡಿಸಿ ಇನ್ನೇನು ತುತ್ತಿನ ತಿನ್ಬೇಕಾದಾಗ ಕಿತ್ಕೋತಿರಲ್ಲ ಯಾವ ಮಟ್ಟಕ್ಕಿದು ನ್ಯಾಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಚುನಾವಣೆಗೂ ಮುನ್ನ ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಅಂತ ಆದರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಅಭಿವೃದ್ಧಿ ಕಾಮಗಾರಿಗಳನ್ನ ತಡೆ ಹಿಡಿಯಲಾಗ್ತಾ ಇದೆ ಏನು ಇದು ಇದೇನು ಚುನಾವಣಾ ಹಿನ್ನಲೇನಾ ಅಥವಾ ಏನಿರ್ಬೋದು ರಾಜಕೀಯದಿಂದಲೇನಾ ಇವತ್ತು ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಬಗ್ಗೆ ಅಪಾರವಾದಂಥ ಗೌರವ ಇತ್ತು ಯಾಕಂತಂದರೆ ಅವರು ಒಬ್ಬ ತನಗೂ ಕೂಡ ಒಂದು ಮಾರ್ಗದರ್ಶಕರಾಗಿದ್ದರು ನಾವು ರಾಜಕಾರಣದಲ್ಲಿ ಪ್ರವೇಶ ಆಗಬೇಕಾದಾಗ ನಾವು ಕೂಡ ಕೆಲವರೊಂದನ್ನು ರೋಲ್ ಮಾಡೆಲ್ಸ್ ಅಂತ ನಾವು ನೋಡ್ತೀವಿ ಅವರತ್ರ ಸಾಕಷ್ಟು ಬಾರಿ ನಾನು ಮನೇಲಿ ಹೋಗಿದ್ದೀನಿ ಸಾಕಷ್ಟು ಬಾರಿ ನಾನು ಮನವಿ ಮಾಡಿದ್ದೀನಿ ಸರ್ ಈ ಥರ ನಿಮ್ಗೇನಾದರೂ ಬೇರೆ ಒತ್ತರ ಇದ್ದರೆ ನಿಮ್ಗೆ ಬೇರೆ ಏನಾದರೂ ಅನಿವಾರ್ಯ ಪರಿಸ್ಥಿತಿ ಇದ್ದರೆ ತಿಳಿಸಿ ನಾವು ಅದಕ್ಕೆ ಮತ್ತೊಮ್ಮೆ ನಿಮ್ಮ ಮನೆ ಬಾಗಲತ್ತೂ ಕೂಡ ಬರೋದಿಲ್ಲ ನಾವು ಜನಕ್ಕೆ ಹೋಗ್ಬಿಟ್ಟು ನಾವೇನು ಹೇಳ್ಕೋಬೇಕೋ ಹೇಳ್ಕೋತೀವಿ ಅಂತೇಳಿ ಆದರೆ ಪ್ರತಿ ಬಾರಿ ನಮಗೆ ಆಶ್ವಾಸನೆ ಕೊಟ್ಟು ನಿಮ್ಗೆ ಅಭಿವೃದ್ಧಿ ಮಾಡ್ತೀವಿ ತಾರತಮ್ಯ ಮಾಡೋದಿಲ್ಲ ಅಂತೇಳಿ ಅನುದಾನನ ಬಿಡುಗಡೆ ಮಾಡಿ ಮೊದಲನೇ ಬಾರಿ ಬಿಡುಗಡೆ ಮಾಡಿ ಅಡ್ಡ ಹಾಕಿ ಎರಡನೇ ಬಾರಿ ಅನುಮೋದನೆ ಮಾಡಲಿ ಅಂಥೇಳಿ ಆಶ್ವಾಸನೆ ಕೊಟ್ಟು ಮೂರು ತಿಂಗಳು ಕಾಯಿಸಿ ಮತ್ತೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಅಂಥೇಳಿ ಮತ್ತೆ ಒಂದು ಎರಡೂವರೆ ಗಂಟೆಯಲ್ಲಿ ಮತ್ತು ಅದನ್ನ ನಿಲ್ಲಿಸಿದಾಗ ನಾವು ಜನರ ಮುಂದೆ ಹೋಗಿ ನಾವು ಏನೂ ಥರ ಕೊಡುವಂಥದ್ದು ಅಳತೆ ಮಾಡೋಕ್ಕೆ ಹೋಗಿದ್ದಾರೆ ಅಳತೆ ಮಾಡ್ಕೊಂಡು ಫೋಟೋಗ್ರಾಫ್ ಇಟ್ಕೊಂಡು ಬಂದರೆ ಓ ಎಮ್ಗೆ ಸಿಗ್ನೇಚರ್ ಆಗಿದೆ ಇನ್ನೇನು ಗಡ ಹಿಡಿಬೇಕು ಕಾಂಟ್ರಾಕ್ಟರ್ ಕೆಲಸ ಮಾಡಬೇಕು ನೀವು ಕೆಲಸ ನಿಲ್ಲಿಸ್ತೀರಾ ಅಂತಂದರೆ ಇದು ಅಭಿವೃದ್ಧಿ ತಾರತಮ್ಯ ಅಲ್ವಾ ಇನ್ನೂರ ಇಪ್ಪತ್ನಾಲ್ಕು ಶಾಸಕರುಗಳಿಗೂ ಈ ಥರದಾದಂಥ ಒಂದು ಪರಿಸ್ಥಿತಿ ಇದೆಯಾ ಅಥವಾ ಯಾಕೆ ವಿಶೇಷವಾಗಿ ಹೊಸಕೋಟೆ ತಾಲೂಕಲ್ಲಿ ಶರತ್ ಬಚ್ಚೆ ಗೌಡ್ರ ಮೇಲೆ ಅಥ್ ಅಂಥ ದ್ವೇಷ ಏನಾದರೂ ಇದೆಯಾ ಅಥವಾ ಹೊಸಕೋಟೆ ಮತದಾರರ ಮೇಲೆ ಅಂತ ಏನಾದರೂ ಅಸಮಾಧಾನ ಇದೆಯಾ ಸರಿ ಈಗ ನಿಮ್ಮ ಜಿಲ್ಲೆ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನೇನಾದರೂ ಭೇಟಿ ಮಾಡಿದಿರಾ ಮತ್ತು ಸರ್ಕಾರದ ಜನಪ್ರತಿನಿಧಿಗಳು ಸರ್ಕಾರದ ಮುಖ್ಯಸ್ಥರನ್ನ ಏನಾದರೂ ಭೇಟಿ ಮಾಡಿ ಈ ಸಂಬಂಧ ಚರ್ಚೆ ಮಾಡಿದ್ದೀರಾ ಏನು ಭರವಸೆ ಸಿಕ್ಕಿದೆ ಸರ್ ಇದ್ರ ಬಗ್ಗೆ ನಾನು ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಹತ್ರನೇ ನೇರವಾಗಿ ನಾನು ಹೋಗಿ ನನ್ನ ಅಹವಾಲು ಏನಿದೆ ನೇರವಾಗಿ ಅವರ ಹತ್ತು ಪಾದಗಳ ನಾನು ಸಲ್ಲಿಸ್ಬಿಟ್ಟು ಬಂದಿದ್ದೀನಿ ಯಾಕಂತಂದರೆ ಎಲ್ಲರಿಗಿಂತ ದೊಡ್ಡಂದವರು ಕ್ಯಾಬಿನೆಟಲ್ಲಿ ಹೆಡ್ ಅವರು ಸರ್ಕಾರಕ್ಕೆ ರಾಜ್ಯದ ಪ್ರಥಮ ಪ್ರಜೆ ಅವರಾದ್ದರಿಂದ ನೇರವಾಗಿ ಅವರಲ್ಲೇ ಹೋಗ್ಬಿಟ್ಟು ನಾನು ನನ್ನ ಮನವಿನ ಇಟ್ಟು ಬಂದಿದ್ದೀನಿ ಇನ್ನು ಅವ್ರ ಹತ್ರನೇ ನಾವು ಇಟ್ಟು ಬಂದ ಮೇಲೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಬೇರೆ ಅಧಿಕಾರಿಗಳ ಬಗ್ಗೆ ಆಗಿರ್ಬೋದು ಅವ್ರ ಹತ್ರ ಮಾತಾಡೋಂಥ ಪ್ರಶ್ನೆನೇ ಪ್ರ ಉದ್ಭವ ಆಗೋದಿಲ್ಲ ಯಾಕಂದ್ರೆ ಅವ್ರ ಆಶ್ವಾಸನೆ ಕೊಟ್ಟ ಮೇಲೆ ಅವ್ರ ಮಾತು ಕೊಟ್ಟ ಮೇಲೆ ಇನ್ನು ನಾವೇನು ನಿರೀಕ್ಷೆ ಮಾಡ್ಬೋದು ಮಾಡ್ಬೋದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಘಟನೆಗಳು ಈ ರೀತಿಯಾದಂಥ ಪ್ರಕರಣಗಳು ಈ ಈಿಂದಲೂ ಕೂಡ ಏನು ಎಮ್ ಟಿ ಬಿ ನಾಗರಾಜ್ ಮತ್ತು ತಮ್ಮ ನಡುವಿನ ಜಟಾಪಟಿ ನಡ್ಕೊಂಡೇ ಬರ್ತಾ ಇದೆ ಆದರೆ ಇವತ್ತು ಸ್ಪೆಸಿಫಿಕ್ ಆಗಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ರ ಮತ್ತೆ ಏನು ಭರವಸೆ ಸಿಕ್ಕಿದೆ ಏನು ನಿರ್ಧಾರ ಕೈಗೊಳ್ತೀರ ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರೆ ಸರ್ ಇವತ್ತು ತಾವು ಹೇಳ್ದಂಗೆ ಜಟಾಪಟಿ ಆಗಿರ್ಬೋದು ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು ನಾನು ಯಾವತ್ತೂ ಕೂಡ ಹೊಸಕೋಟೆ ತಾಲೂಕಿಗೆ ಒಂದು ಪೈಸಾ ಅನುದಾನ ಬರೋದ್ರಲ್ಲಿ ನಾನು ತಾರತಮ್ಯ ಮಾಡಿಲ್ಲ ನನ್ನ ಹಸ್ತಕ್ಷೇಪ ಮಾಡಿಲ್ಲ ನಾನು ಇಂಟರ್ಫಿಯರ್ ಮಾಡಿಲ್ಲ ನಾನು ಅದು ಹಾಕಿಲ್ಲ ನಾನು ನನ್ನ ಬೇಸಿಕ್ ಹಕ್ಕುಗಳು ಶಾಸಕನಾದಾಗ ಏನು ಶಿಷ್ಟಾಚಾರದ ಪ್ರಕಾರವಾಗಿ ನನಗೇನು ಹಕ್ಕನ್ನ ಸರ್ಕಾರ ಮತ್ತು ಸಂವಿಧಾನ ಕೊಟ್ಟಿದೆ ಅದರ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಹೌದು ನಾನು ಧ್ವನಿ ಏರಿಸಿದ್ದೀನಿ ನಾನು ಹೋರಾಟ ಮಾಡಿದ್ದೀನಿ ಅದನ್ನು ಬಿಟ್ಟು ನಾನು ಅನುದಾನ ಅಂತಡೆ ಹಾಕೋದಾಗಿರ್ಬೋದು ಅವ್ರು ಬಂತ ಅಂಥ ಅಭಿವೃದ್ಧಿ ಹೋಗಿ ನಾನು ಅಡ್ಡ ನಿಂತ್ಕೊಳ್ಳೋದಾಗಿರ್ಬೋದು ಯಾವತ್ತೂ ಕೂಡ ನಾನು ಮಾಡಿಲ್ಲ ಇವತ್ತು ಕೂಡ ಪಿ ಡಬ್ಲ್ಯೂ ಡಿಯಲ್ಲಿ ಯಾವುದೋ ಒಂದು ರಸ್ತೆನ ಅವರು ಮತ್ತು ಅವ್ರ ಮಗ ಹೋಗಿ ಅಲ್ಲಿ ನನ್ನ ಗಮನಕ್ಕೂ ಕೂಡ ತರದೆ ಪೂಜೆ ಮಾಡ್ಕೊಂಡು ಹೋದ್ರು ಅವ್ರು ತಂದಂಥ ಅನುದಾನ ಆದ್ರಿಂದ ನಾನು ಅದ್ರ ಬಗ್ಗೆ ತಲೆ ಕೂಡ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ನಾನು ಅದಕ್ಕೆ ಇಂಟರ್ಫೇರ್ ಮಾಡೋಕ್ಕೋಗಿಲ್ಲ ಆ ರೀತಿಯಾಗಿ ನಾನು ಸಂತನ ತೋರಿಸ್ಬೇಕಂದ್ರೆ ಇನ್ನೂ ಸಾಕಷ್ಟು ಇತ್ತು ಪ್ರಕರಣಗಳು ಮಾಡೋಂಥದ್ದು ಆದರೆ ನಾನು ಯಾವುದೇ ಕಾರಣಕ್ಕೂ ಸಂತನ ನಾನು ತೋರಿಸಿಲ್ಲ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಟಿ ಬಿ ನಾಗರಾಜ್ ವಿರುದ್ಧದ ಹೋರಾಟದಲ್ಲಿ ಇದೊಂದು ರೀತಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯ ಅಂತ ಒಂದು ಇಶ್ಯೂಗಳು ಇದರಲ್ಲಿ ಏಕಾಂಗಿ ಹೋರಾಟ ಆಯಿತಾ ಅಂತ ಯಾಕಂದರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇವರಾರು ಕೂಡ ನಿಮಗೆ ಬೆಂಬಲ ಕೊಡಲಿಲ್ವಾ ಹೇಗೆ ಅಂತ ಅವ್ರ ಗಮನಕ್ಕೆ ಏನಾದರೂ ತಂದಿದ್ದೀರಾ ಇಲ್ಲ ಇದು ತುರ್ತಾಗಿ ನಾನು ತೊಗೊಂಡಿರ್ತಕ್ಕಂಥ ತೀರ್ಮಾನ ಯಾಕಂತಂದರೆ ಸಾಕಷ್ಟು ಮನಸ್ಸಿಗೆ ನೋವಾದ ನಂತರ ತೊಗೊಂಡಿರ್ತಕ್ಕಂಥ ತೀರ್ಮಾನ ಇಪ್ಪತ್ತೆಂಟನೇ ತಾರೀಕು ನಾನು ಸಿಇಒ ಅವರ ಚೇಂಬರಲ್ಲಿ ದೇವನಹಳ್ಳಿಯಲ್ಲಿ ಕೂತು ಓಮಗಳಿಗೆ ಖುದ್ದಾಗಿ ನಾನೇ ಸಿಗ್ನೇಚರ್ ಹಾಕಿಸಿ ಇಲ್ಲ ಸರ್ ಈ ಅಭಿವೃದ್ಧಿ ಕಾಮಗಾರಿ ಆಗಬೇಕಾಗಿದೆ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮೊದಲು ನಾವು ಜನಕ್ಕೆ ನಾವು ಅಭಿವೃದ್ಧಿ ಕೊಡಬೇಕಾಗಿದೆ ಆರು ತಿಂಗಳಿಂದ ನಾವು ಅವರು ಕಾಯಿಸಿದ್ದೀವಿ ಅವ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಕಾಯ್ತಾ ಇದ್ರೆ ಏನೋ ಅಭಿವೃದ್ಧಿ ಬರುತ್ತೇಳಿ ಸಿಗ್ನೇಚರ್ ಮಾಡಿಕೊಡಿ ಅಂತೇಳಿ ನಾನು ಸಿಗ್ನೇಚರ್ ಇಟ್ಟ ನಂತರ ಒಂದೂವರೆ ಗಂಟೆ ಒಳಗಡೆ ಕ್ರೆಡಲ್ ಫೈಲ್ ಮೇಲೆ ಮತ್ತೊಮ್ಮೆ ತಡೆ ಆಗನೇ ಅಂತಂದರೆ ಆ ಒಂದು ನೋವಿನಿಂದ ನಾನು ಇವತ್ತು ಇಲ್ಲಿ ನಿಂತಿರ್ತಕ್ಕಂಥದ್ದು ಚುನಾವಣೆಯಿಂದ ನಾವು ಈ ಒಂದು ಹತ್ತು ಕೋಟಿ ಅನುದಾನದಿಂದ ಚುನಾವಣೆ ನಾನು ಗೆಲ್ಲೋದಾಗ್ಬೋದು ಸೋಲೋದಾಗ್ಬೋದು ಈ ತೀರ್ಮಾನ ಮಾಡೋಂಥ ಒಂದು ಅನುದಾನದ ಮೊತ್ತವೇನಲ್ಲ ನಾನಿಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಅಭಿವೃದ್ಧಿ ಆಗಬೇಕು ಅಂತ ಅಷ್ಟೇ ಈಗ ಅವರ ಹತ್ರ ಧರಣಿ ಮುಂದುವರಿಸ್ತೀರಾ ಹೇಗೆ ಮತ್ತೊಂದು ಕಡೆಗೆ ಸಿ ಎಸ್ನ ಭೇಟಿ ಮಾಡಿ ಅವ್ರು ಏನು ಹೇಳಿದ್ರು ಹೇಗೆ ಹೇಗೆ ಸರ್ ಸಿ ಎಸ್ ಅವ್ರೀಗಾಗಲೇ ನನಗೆ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಟೂರಲ್ಲಿದ್ದಾರೆ ಬಟ್ ಅವ್ರ ಹತ್ರ ಚರ್ಚೆ ಮಾಡಿ ಈ ರೀತಿಯಾದಂಥ ತಾರತಮ್ಯಗಳು ಬೇರೆ ಕಡೆಗಳಾದಾಗ ಕೂಡ ನಾವು ಅದನ್ನು ಸೆರೆ ಮಾಡಿಕೊಟ್ಟಿದೀವಿ ನಿಮಗೂ ಕೂಡ ಸೆರೆ ಅಂತ ಒಂದು ಅಶ್ಯೂರೆನ್ಸ್ನ ಸಿ ಎಸ್ ಅವ್ರು ಹೇಳಿದ್ರು ಬಟ್ ಅವರು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ ನಂತರ ನನಗೇನು ಅಶೂರೆನ್ಸ್ ಕೊಡ್ತಾರೋ ಅದರ ಪ್ರಕಾರವಾಗಿ ನಾನು ಮುಂದಿನ ಕ್ರಮಗಳನ್ನ ತಗೋತೀನಿ ರಾತ್ರಿ ಪೂರ್ತಿ ಮುಂದುವರಿಯುತ್ತೆ ಇದಿಷ್ಟು ಶಾಸಕ ಶರತ್ ಬಚ್ಚೇಗೌಡರ ಮಾತು ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಎಬಾಕಾ ತಿಮ್ಮೇಗೌಡ ನ್ಯೂಸ್ ಫಸ್ಟ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್